ಬ್ಯೂಟಿ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆಗೆ ಕುಮ್ಮಕ್ಕು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಐವರನ್ನ ಪೊಲೀಸರು ಅಮಾನತು ಮಾಡಿದ್ದಾರೆ. ಐವರು ಪೊಲೀಸರು ಅಮಾನತಾಗಿದ್ದಾರೆ. ಬ್ಯೂಟಿ ಪಾರ್ಲರ್ನಲ್ಲಿ ನಡೆಸ್ತಾ ಇದ್ದಂಥ ವೇಶ್ಯಾವಾಟಿಕೆಗೆ ಕುಮ್ಮಕ್ಕು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರೋ ಬೆಳವಣಿಗೆ ಇದು. ವಿಜಯನಗರ ಠಾಣೆಯ ಇಬ್ಬರು ಹಾಗೆ ಮೂವರು ಸಿಸಿಬಿ ಪೊಲೀಸರು ಈ ಸಂಬಂಧ ಅಮಾನತಾಗಿದ್ದಾರೆ. ಒಟ್ಟು ಮೈಸೂರಿನಲ್ಲಿ ಐವರು ಪೊಲೀಸರು ಅಮಾನತಾಗಿದ್ದಾರೆ. ವಿಜಯನಗರದ ಎಎಸ್ಐ ಸಣ್ಣಪ್ಪ ಹಾಗೆ ಪೇದೆ ದಿವಾಕರ್ ಜೊತೆಗೆ ಸಿಸಿಬಿಯ ಮಂಜುನಾಥ್ ಸೇರಿ ಐವರು ಅಮಾನತಾಗಿದ್ದಾರೆ. ವೇಶ್ಯಾವಾಟಿಕೆಯ ಕಿಂಗ್ ಪಿನ್ ಹೇಮಾವತಿಗೆ ಕುಮ್ಮಕ್ಕನ್ನ ನೀಡ್ತಾ ಇದ್ರು ಅನ್ನುವ ಆರೋಪ ಇವರ ವಿರುದ್ಧ ಕೇಳಿ ಬರ್ತಿದೆ. ಇತ್ತೀಚೆಗಷ್ಟೇ ಒಡನಾಡಿ ಸಂಸ್ಥೆ ಜೊತೆ ದಾಳಿಯನ್ನ ಕೂಡ ಮಾಡಲಾಗಿತ್ತು. ಈ ದಾಳಿಯ ವೇಳೆ ಪೊಲೀಸರು ಶಾಮೀಲಾಗಿರೋದು ಬೆಳಕಿಗೆ ಬಂದಿತ್ತು. ಐವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದೆ. ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯೇಶ್ವರ ರಾವ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಐವರನ್ನು ಸಹ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಮೈಸೂರಿನಲ್ಲಿ ಐವರು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ವೇಶ್ಯಾವಾಟಿಕೆಗೆ ಕುಮ್ಮಕ್ಕು ಕೊಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ.